नमस्कार नान शर्मिता शेट्टी करावली मलेनाडु उग्र टारगेट जिहाद टीम स्फोटक अलर्ट हेगिदे प्लान स्केच केंद्र दा एच्चरिके येनु इदु जिहाद गैंग स्टोरी उग्रर टारगेट आगता इदिया कर्नाटक पदे पदे प्रश्ने नम्म मुंदे उद्भव आगता लेदे एस्पेशली ಮಲೆನಾಡು ಹಾಗೇನೆ ಕರಾವಳಿ ಭಾಗಗಳು ಸ್ಲೀಪರ್ ಸೆಲ್ಗಳು ಆಗ್ತಾ ಇದೆಯಾ ಕೇಂದ್ರ ತನಿಖಾ ಸಂಸ್ಥೆಗಳಿಂದ ಸ್ಫೋಟಕವಾದಂತಹ ಮಾಹಿತಿ ಲಭ್ಯವಾಗಿದೆ ಆ ಮಾಹಿತಿ ನ್ಯೂಸ್ ಏಟಿನ್ಗೆ ಸಿಕ್ಕಿದೆ ಇತರ ಸ್ಫೋಟಕ ಅಂದ್ರೆ ಕೃತ್ಯಗಳನ್ನು ಮಾಡೋದಕ್ಕೆ ಉಗ್ರ ಚಟುವಟಿಕೆಗಳನ್ನು ಭಯೋತ್ಪಾದನಾ ಕೃತ್ಯಗಳನ್ನು ನಡೆಸೋದಕ್ಕೆ ಹೊರಗಿನವರಲ್ಲ ರಾಜ್ಯದವರಿಂದಲೇ ಈ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು ಇದಕ್ಕಾಗಿ ಸಜ್ಜಾಗಿದ್ಯಂತೆ 50 ಯುವಕರ ಟೀಮ್ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಈ ಸ್ಫೋಟಕ ಮಾಹಿತಿ ಲಭ್ಯವಾಗಿರೋದು ಈ ಹ್ಯಾಂಡ್ಲರ್ಸ್ ಸ್ಕೆಚ್ ಏನಾಗಿತ್ತು ಪ್ಲಾನ್ ಯಾವ ತರ ಮಾಡ್ತಾ ಇದ್ರು ಕೇಂದ್ರ ತನಿಖಾ ಸಂಸ್ಥೆಗಳು ಒಂದು ಅಲರ್ಟ್ ಕೊಟ್ಟಿದವಲ್ಲ ಏನು ಅಲರ್ಟ್ ಎಚ್ಚರಿಕೆ ಏನು ಈ ಬಗ್ಗೆ ಕಂಪ್ಲೀಟ್ ಆಗಿ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ ಹೊರಗಿನವರಲ್ಲ ರಾಜ್ಯದವರಿಂದಲೇ ವಿಧ್ವಂಸಕ ಕೃತ್ಯವನ್ನ ಮಾಡಿಸೋದಕ್ಕೆ ಹ್ಯಾಂಡ್ಲರ್ಸ್ ಗಳು ಯಾವ ರೀತಿ ಬ್ರೈನ್ ವಾಶ್ ಅನ್ನು ಮಾಡ್ತಾ ಇದ್ರು ಯುವಕರ ಪಡೆಗಳನ್ನು ಸಜ್ಜುಗೊಳಿಸ್ತಾ ಇದ್ರು ಸೋ ಈ ಎಲ್ಲದರ ಬಗ್ಗೆ ನ್ಯೂಸ್ 18 ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಕ್ಕಿದೆ ಮತ್ತೆ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಈ ಬಗ್ಗೆ ಸ್ಫೋಟಕವಾದಂತ ಮಾಹಿತಿಯನ್ನ ಜೊತೆಗೆ ಎಚ್ಚರಿಕೆಯನ್ನ ರಾಜ್ಯಕ್ಕೆ ರವಾನೆ ಮಾಡಿರೋದು ಎಸ್ಪೆಷಲಿ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಈ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರಬಹುದು ಶಿವಮೊಗ್ಗದಲ್ಲಿ ಆಗ್ತಾ ಇದ್ದಂತ ಟ್ರಯಲ್ ಬ್ಲಾಸ್ಟ್ ಗಳು ಇರಬಹುದು ಇವೆಲ್ಲವನ್ನ ಗಮನಿಸಿದಾಗ ಆ ಭಾಗವನ್ನೇ ಹೆಚ್ಚಾಗಿ ಹ್ಯಾಂಡ್ಲರ್ಸ್ ಗಳು ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನ ಕೂಡ ಕೇಂದ್ರ ತನಿಖಾ ಸಂಸ್ಥೆ ಕೊಟ್ಟಿದೆ ಕೇಂದ್ರ ಏನೆಲ್ಲ ಎಚ್ಚರಿಕೆಯನ್ನ ರಾಜ್ಯಕ್ಕೆ ಕೊಟ್ಟಿದೆ ಆ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅನ್ನು ನಾವು ಕೊಡ್ತಾ ಹೋಗೋದಾದ್ರೆ ಈಗ ನೋಡಿ ಕರ್ನಾಟಕದಲ್ಲಿ ಸ್ಫೋಟ ನಡೆಸುವಂತ ಸಂಚನ್ನ ರೂಪಿಸಿದ್ದಾರೆ ಹೊರಗಡೆಯಿಂದ ಬಂದವರು ಯಾರು ಅಲ್ಲ ಇಲ್ಲಿ ಇರೋರೆ ನಾನು ಆಗ್ಲೇ ಹೇಳಿದ್ನಲ್ಲ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಯುವಕರ ಪಡೆಯನ್ನ ರೆಡಿ ಮಾಡಿದಿದ್ದು ರಾಜ್ಯದಲ್ಲಿ 50ಕ್ಕೂ ಅಧಿಕ ಯುವಕರ ತಂಡವನ್ನ ರಚನೆ ಮಾಡಿದ್ರು ಆ ಟೀಮ್ ನಲ್ಲಿ ಇನ್ನೂ ಸಾಕಷ್ಟು ಜನ ಸದಸ್ಯರು ಇದ್ದರು ಮನಃ ಪರಿವರ್ತನೆಯನ್ನ ಹ್ಯಾಂಡ್ಲರ್ಸ್ ಮಾಡಿದ್ದಾರೆ ಅಂದ್ರೆ ಬ್ರೈನ್ ವಾಶ್ ಮಾಡೋದು ನೋಡಿ ನಿಮಗೆ ಯಾವ ತರ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ಪ್ರತಿಕಾರವಾಗಿ ನಾವು ಈ ತರ ಕೃತ್ಯಗಳನ್ನು ಮಾಡಬೇಕಾಗುತ್ತೆ ಅವಾಗ ನಮಗೆ ನ್ಯಾಯ ಸಿಗುತ್ತೆ ಈ ತರ ಮನ ಪರಿವರ್ತನೆ ಅಂದ್ರೆ ನೀಟಾಗಿ ಅವರಿಗೆ ಬ್ರೈನ್ ವಾಶ್ ಅನ್ನ ಹ್ಯಾಂಡ್ಲರ್ಸ್ ಮಾಡ್ತಾ ಇದ್ರು ಆ ಮುಖಾಂತರ ತಮ್ಮ ಕಡೆಗೆ ಸೆಳೆಯೋ ಪ್ರಯತ್ನವನ್ನ ಹ್ಯಾಂಡ್ಲರ್ಸ್ ಮಾಡಿದ್ರು ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೇಂದ್ರ ಕೊಟ್ಟಿದೆ ಇನ್ನು ಜಿಹಾದ್ ಕಡೆ ಒಲವನ್ನ ಬೆಳೆಸಿಕೊಂಡಿದ್ರು ಯುವಕರು ಎಸ್ಪೆಷಲಿ ಈಗ ಸೋಶಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಡಿಜಿಟಲ್ ಯುಗ ಆಗಿರೋದ್ರಿಂದ ಅದ್ರ ಬಗ್ಗೆನೂ ನಾನು ಇನ್ಫಾರ್ಮೇಶನ್ ಆಮೇಲೆ ಕೊಡ್ತಾ ಹೋಗ್ತೀನಿ ಅದನ್ನ ಯಾವ ತರ ಈ ಯುವಕರು ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿ ಈ ಯುವಕರ ಮೇಲೆ ಸದ್ಯಕ್ಕೆ ಯಾವುದೇ ಕೇಸ್ ಇಲ್ಲ ಅದಕ್ಕೆ ಕಾರಣಗಳು ಕೂಡ ಹಲವಾರಿದೆ ಕೇಸ್ ರಿಜಿಸ್ಟರ್ ಆಗದೇ ಇರೋದ್ರಿಂದ ಅವರನ್ನ ಬಂಧನ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅದಕ್ಕೆ ಅವಕಾಶಗಳು ಕೂಡ ಕಾನೂನಿನಲ್ಲಿ ಇರೋದಿಲ್ಲ ಸೋ ಕೇಸ್ ಆಗದೇ ಇರೋದ್ರಿಂದ ಆಬ್ವಿಯಸ್ಲಿ ಬಂಧಿಸೋಕೂ ಕೂಡ ಆಗೋದಿಲ್ಲ ಕಾನೂನಲ್ಲಿ ಅದಕ್ಕೆ ಯಾವುದೇ ರೀತಿ ಅವಕಾಶಗಳು ಇರೋದಿಲ್ಲ ಇದಿಷ್ಟು ಕೂಡ ಕೇಂದ್ರ ಸದ್ಯಕ್ಕೆ ಎಚ್ಚರಿಕೆಯನ್ನ ರಾಜ್ಯಕ್ಕೆ ರವಾನೆ ಮಾಡಿರೋದು ಇನ್ನು ಕೇಂದ್ರ ತನಿಖಾ ಸಂಸ್ಥೆಗಳಿಂದ ಹಲವರ ವಿಚಾರಣೆ ಈ ಕೇಸ್ ನಲ್ಲಿ ನಡೆದಿದೆ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗಿದೆ ನಿಜ ಇವೆಲ್ಲವೂ ಕೂಡ ಸಿಕ್ಕಿರೋದು ಇನ್ನು ಜಿಹಾದಿ ಟೀಮ್ ಇದು ಯಾವ ತರ ಕೆಲಸ ಮಾಡ್ತಾ ಇತ್ತು ಜಿಹಾದ್ ಗ್ಯಾಂಗ್ ಇಂಟರ್ನೆಟ್ ಬಳಕೆದಾರರೇ ಇವರ ಟಾರ್ಗೆಟ್ ಆಗ್ತಾ ಇದ್ರು ಈಗ ಎಸ್ಪೆಷಲಿ ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತಾರೆ ಎಲ್ಲರ ಕೈಲೂ ಸ್ಮಾರ್ಟ್ ಮೊಬೈಲ್ ಇದೆ ಸೊ ಅಂಥವರನ್ನ ಟಾರ್ಗೆಟ್ ಮಾಡೋದು ಅಂದ್ರೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಟ್ವಿಟರ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಅಕೌಂಟ್ಗಳನ್ನ ಹೊಂದಿರ್ತಾರೆ ಅವರನ್ನ ಟಾರ್ಗೆಟ್ ಮಾಡೋದು ಅದರಲ್ಲಿ ಹಾಕುವಂತ ಮತ್ತೆ ಶೇರ್ ಮಾಡುವಂತ ಮಾಹಿತಿಗಳನ್ನ ಫಸ್ಟ್ ಕಲೆ ಹಾಕೋದು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಟೀಸ್ ಯಾರು ಜಾಸ್ತಿ ಮಾಡ್ತಿರ್ತಾರೆ ಅವ್ರ ಕಡೆ ಫಸ್ಟ್ ಟಾರ್ಗೆಟ್ ಮಾಡೋದು ಜಿಹಾದ್ ಪರ ಪಾಸಿಟಿವ್ ಕಮೆಂಟ್ ಅನ್ನ ಹಾಕೋರು ಅಂದ್ರೆ ಈಗ ಮನ ಪರಿವರ್ತನೆ ನಾನು ಆಗ್ಲೇ ಏನಂದೆ ಬ್ರೈನ್ ವಾಶ್ ಮಾಡೋದು ಸೊ ಅದ್ರ ಬಗ್ಗೆ ಕಮೆಂಟ್ ಪಾಸಿಟಿವ್ ಆಗಿ ಹಾಕ್ತಾ ಹೋಗ್ಬೇಕಲ್ಲ ಅಂತವ್ರನ್ನ ಟಾರ್ಗೆಟ್ ಮಾಡೋದು ಯುವಕರ ಪತ್ತೆಗೆ ಅಂತಾನೆ ಹೇಳಿ ಈಗ ಪ್ರತ್ಯೇಕ ತಂಡವನ್ನು ಕೂಡ ರಚನೆಯನ್ನ ಮಾಡ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಹಾಗಾದ್ರೆ ಇವರ ಆಪರೇಷನ್ ಹೇಗಿರುತ್ತೆ
ಸೊ ಯಾವ ತರ ಪ್ಲಾನ್ ಗಳನ್ನ ಸ್ಕೆಚ್ ಗಳನ್ನ ಹಾಕ್ತಾರೆ ಅದರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಇನ್ಫರ್ಮೇಷನ್ ಕೊಡ್ತಾ ಹೋಗೋದಾದ್ರೆ ಇವರು ಇಲ್ಲೇನ್ ಬರೋದಿಲ್ಲ ಅಂದ್ರೆ ಹ್ಯಾಂಡ್ಲರ್ಸ್ ಗಳು ಇರ್ತಾರೆ ಹೊರ ದೇಶದಲ್ಲೇ ಕೂತಿರ್ತಾರೆ ಇಲ್ಲಿನ ಯುವಕರನ್ನ ಯೂಸ್ ಮಾಡ್ಕೊಂಡು ಈ ತರದ ಆಕ್ಟಿವಿಟೀಸ್ ಅನ್ನ ಇಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಮಲ್ನಾಡು ಕರಾವಳಿ ಭಾಗದ ಯುವಕರನ್ನ ಟಾರ್ಗೆಟ್ ಮಾಡ್ಕೊಂಡು ಇಲ್ಲಿ ವಿದ್ವಾಂಸಕ ಕೃತಿಗಳನ್ನು ನಡೆಸೋದಕ್ಕೆ ಹೊರದೇಶದಲ್ಲಿ ಎಲ್ಲೋ ಕೂತ್ಕೊಂಡು ಹ್ಯಾಂಡ್ಲರ್ಸ್ ಗಳು ಆಪರೇಷನ್ ಅನ್ನ ನೀಟಾಗಿ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿಂದಲೇ ಸ್ಕೆಚ್ ಎಲ್ಲಾ ಹಾಕೊಂಡು ಅಂದ್ರೆ ಪ್ಲಾನ್ ಅನ್ನ ಹೇಳ್ಕೊಡ್ತಾ ಇದ್ರು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಟೀಮ್ ಇದೆ ಅನ್ನೋ ಇನ್ಫರ್ಮೇಷನ್ ಇದೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಜಿಹಾದ್ ಪರ ಇರುವಂತ ಯುವಕರ ಮೇಲೆ ನಿಗಾ ಅನ್ನ ಇಡ್ತಾ ಇದ್ರು ನಾನು ಆಗ್ಲೇ ಹೇಳಿದ್ನಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಜಿಹಾದ್ ಪರವಾಗಿ ಒಲವನ್ನ ವ್ಯಕ್ತಪಡಿಸುತ್ತಾರೆ ಕಮೆಂಟ್ ಗಳನ್ನ ಹಾಕ್ತಾರೆ ಅವರನ್ನ ಫಸ್ಟ್ ಟಾರ್ಗೆಟ್ ಮಾಡೋದು ಅವರಿಗೆ ಬ್ರೈನ್ ವಾಶ್ ಮಾಡೋದು ಅಂತಿಮವಾಗಿ ಮೆಸೆಂಜರ್ ಮೂಲಕ ಅವರಿಗೆ ಸಂದೇಶವನ್ನ ಕಳಿಸೋದು ಅಂದ್ರೆ ಅವರನ್ನ ಕ್ಯಾಚ್ ಮಾಡೋದು ಫಸ್ಟ್ ಆಮೇಲೆ ಯೂ ಆಕ್ಟಿವಿಟೀಸ್ ಏನೇನ್ ಮಾಡಿಸಬೇಕು ಅಂತ ಹ್ಯಾಂಡ್ಲರ್ಸ್ ಅನ್ಕೊಂಡಿರ್ತಾರೆ ಅದೆಲ್ಲವನ್ನೂ ಕೂಡ ಅವರಿಗೆ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ರೆ ಮುಂದಿನ ಪ್ರಕ್ರಿಯೆ ಫಸ್ಟ್ ಟೆಸ್ಟ್ ಮಾಡಿ ನೋಡೋದು ಮೆಸೆಂಜರ್ ಅಲ್ಲಿ ಒಂದು ಮೆಸೇಜ್ ಹಾಕಿ ನೋಡೋದು ಅದಕ್ಕೆ ಅವರ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಬಂದ್ರೆ ಮುಂದಿನ ಪ್ರಕ್ರಿಯೆಗಳು ನಡೀತಾ ಇತ್ತು ಆ ಮುಂದಿನ ಪ್ರಕ್ರಿಯೆಯಲ್ಲಿ ಬರೋದೇ ಮನಪರಿವರ್ತನೆ ಆ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಬಂದಂತ ಟೈಮ್ ನಲ್ಲಿ ಯಾವ ತರ ಮನಪರಿವರ್ತನೆಯನ್ನ ಮಾಡ್ತಾ ಇದ್ರು ಬ್ರೈನ್ ವಾಶ್ ಮಾಡ್ತಾ ಇದ್ರು ನೋಡಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಬಿಂಬಿಸಿಬಿಡೋದು ನಿಮ್ಮ ಸಮುದಾಯಕ್ಕೆ ಅಂದ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕು ನ್ಯಾಯವನ್ನ ಕೊಡಿಸಬೇಕು ನಮ್ಮ ಸಮುದಾಯಕ್ಕೆ ಅಂತಂದ್ರೆ ನಾವೊಂದು ಹೋರಾಟ ಮಾಡಬೇಕು ಯಾವ ತರ ಹೋರಾಟ ನಾವು ಕರೆ ಕೊಡ್ತಾ ಇದೀವಿ ನೋಡಿ ಇಂತ ಪ್ಲಾನ್ ಗಳನ್ನು ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅನ್ಯಾಯ ಆಗ್ತಿದೆಯಲ್ಲ ಅದರ ವಿರುದ್ಧ ನಾವು ದನಿಯನ್ನ ಎತ್ತಬೇಕು ಅದನ್ನ ವಿದ್ವಾಂಸಕ ಕೃತ್ಯಗಳಿಂದ ನಾವು ತೋರಿಸಬೇಕು ಈ ಸಮಾಜಕ್ಕೆ ಅಂತ ಹೇಳಿ ಕರೆಯನ್ನ ನೀಡ್ತಾ ಇದ್ರು ಅಲ್ಲಿಗೆ ಬ್ರೈನ್ ವಾಶ್ ಆದಂಗ ಆಯ್ತು ಸೋ ಈಗ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಯಾರಪ್ಪ ನೋಡ್ಕೋತಾರೆ ನಾವು ಈ ತರ ವಿದ್ವಾಂಸಕ ಕೃತ್ಯ ಕೈ ಹಾಕಿದ್ರೆ ಸರಿ ನೀವು ಹೇಳ್ತಾ ಇದ್ದೀರಾ ನಾವು ಕೇಳ್ತೀವಿ ಹಣಕಾಸಿನ ವ್ಯವಸ್ಥೆ ಇರಬಹುದು ನಮ್ಮ ಕುಟುಂಬನ ಯಾರು ನೋಡ್ಕೋತಾರೆ ಅದಕ್ಕೂ ಅಭಯವನ್ನ ಕೊಡ್ತಾ ಇದ್ರು ಹ್ಯಾಂಡ್ಲರ್ಸ್ ವಿದೇಶದಲ್ಲಿ ಕೂತವರು ನಿಮ್ಮ ಹಣ ಮತ್ತೆ ನಿಮ್ಮ ಕುಟುಂಬಕ್ಕೆ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಇರಬಹುದು ಕುಟುಂಬವನ್ನ ನಾವು ನೋಡ್ಕೊಳ್ತೀವಿ ಅಂತ ಇನ್ನು ಮಾಜ್ ಮುನೀರ್ ಹಾಗೇನೇ ಶಾರಿಕ್ ಮಂಗಳೂರಲ್ಲಿ ಆದಂತ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಅಲ್ಲಿ ಸೊ ಇಂತಹ ಯುವಕರೇ ಹೆಚ್ಚೆಚ್ಚು ನೇಮಕಾತಿಗೊಳ್ತಾ ಇದ್ರು ಅನ್ನುವಂಥ ಇನ್ಫಾರ್ಮೇಶನ್ ಕೂಡ ಕೇಂದ್ರದಿಂದ ಸಿಕ್ಕಿರೋದು ಸೊ ಇಂಥ ಯುವಕರನ್ನ ಇವರು ಬಳಕೆ ಮಾಡ್ಕೊಳ್ತಾ ಇದ್ರು ವಿದ್ವಾಂಸಕ ಕೃತ್ಯಗಳಿಗೆ ಫೈನ್ ಯಾವ ತರ ಕೇಂದ್ರದಿಂದ ಎಚ್ಚರಿಕೆ ಬಂದಿದೆ ಈ ಮನ ಪರಿವರ್ತನೆ ಪ್ರಕ್ರಿಯೆಗಳು ಯಾವ ತರ ನಡೀತಾ ಇತ್ತು ಜೊತೆಗೆ ಈಗ ಯಾವ ತರ ಯುವಕರ ಪಡೆಗಳಲ್ಲಿ ಎಷ್ಟೊಂದು ಜನ ಇರ್ತಾ ಇದ್ರು ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಆಗಿರುವಂತಹ ಸುನಿಲ್ ಧರ್ಮಸ್ಥಳ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ಸುನಿಲ್ ಆತಂಕಕಾರಿ ವಿಚಾರ ಇದು ಪದೇ ಪದೇ ಒಂದೊಂದಿಷ್ಟು ಸ್ಫೋಟಕ ಮಾಹಿತಿಗಳು ಅಫ್ಕೋರ್ಸ್ ಸಿಗ್ತಾ ಹೋಗ್ತಾ ಇತ್ತು ಫ್ರಮ್ ದ ಡೇ ಒನ್ ನ್ಯೂಸ್ ಏಟಿನ್ ಅಲ್ಲಿ ನಾವು ಈ ಸುದ್ದಿಯನ್ನ ಟೆಲಿಕಾಸ್ಟ್ ಮಾಡ್ತಾ ಇದ್ವಿ ಈಗ ಒಂದು ಎಕ್ಸಾಕ್ಟ್ ನಂಬರ್ ಅಂತ ನಮಗೊಂದು ಲಭ್ಯವಾಗಿದೆ ಅಂದ್ರೆ 50 ಯುವಕರ ತಂಡದಲ್ಲಿ ಸುಮಾರು ಎಷ್ಟು ಜನ ಇದ್ರು ಅಂತ ಏನಾದ್ರು ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದಾದ್ರೆ ಶರ್ಮಿತಾ ಇದೀಗ ಎನ್ಐಎ ಅಧಿಕಾರಿಗಳು ಮತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ಐಬಿ ಇರ್ಬೋದು ಅಥವಾ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಇರ್ಬೋದು ಇವರು ಕರ್ನಾಟಕದಲ್ಲಿ ಕಳೆದ 2 ವರ್ಷಗಳಿಂದ ನಡೀತಾ ಇರುವಂತಹ ಟೆರರ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಅದರಲ್ಲಿ ಈಗ ಗೊತ್ತಾಗಿರುವಂಥ ಒಂದು ಮಾಹಿತಿ ಅಂತ ಹೇಳಿದರೆ ಸುಮಾರು 50 ಅಧಿಕ ಮಂದಿ ಯುವಕರು ಅಂದರೆ ಇವರು ಪರ್ಟಿಕ್ಯುಲರ್ ಆಗಿ ರ್ಯಾಡಿಕಲೈಸ್ ಆಗಿ ನಾಳೆ ದಿನ ಯಾವುದೇ ರೀತಿ ಒಂದು ವಿಧ್ವಂಸಕ ಕೃತ್ಯ ಎಸಗಬೇಕಂದ್ರೂ ಕೂಡ ಸಜ್ಜಾಗಿದ್ದಾರೆ ಅನ್ನುವಂಥದ್ದು ಇದರಲ್ಲಿ 50-100 ಜನ ಯುವಕರು ಕೂಡ ಇರ್ಬೋದು ಅನ್ನುವಂಥದ್ದು ಅನುಮಾನವನ್ನು ಕೇಂದ್ರ ತನಿಖಾ ಸಂಸ್ಥೆಗಳು ವ್ಯಕ್ತಪಡಿಸಿರುವಂಥದ್ದು ಈ ಇಷ್ಟು ಜನ ಯುವಕರು ಕರ್ನಾಟಕದ ಮಲ್ನಾಡು ಮತ್ತು ಕರಾವಳಿ ಭಾಗದಲ್ಲಿ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿರುವಂಥದ್ದು ಇಷ್ಟು ದಿನ ಕರಾವಳಿ ಭಾಗದಲ್ಲಿ ಜೊತೆಗೆ ಉತ್ತರ ಕನ್ನಡ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಟೆರರ್ ಆಕ್ಟಿವಿಟೀಸಲ್ಲಿ ತೊಡಗಿರುವಂಥ ಸಾಕಷ್ಟು ಜನ ಯುವಕರು ಇದ್ದರು ಆದರೆ ಇದೀಗ ಹೊಸದಾಗಿ ಸೇರ್ಪಡೆಯಾಗಿರುವಂಥದ್ದು ಅಂದರೆ ಮಲೆನಾಡಿನ ತೀರ್ಥಹಳ್ಳಿ ಪರ್ಟಿಕ್ಯುಲರ್ ಆಗಿ ತೀರ್ಥಹಳ್ಳಿಯಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ರ್ಯಾಡಿಕಲೈಸ್ ಆಗಿ ಯಾವುದೇ ರೀತಿಯ ಕೃತ್ಯಗಳನ್ನು ಎಸಗೋದಕ್ಕೂ ಕೂಡ ರೆಡಿಯಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು ಪರ್ಟಿಕ್ಯುಲರ್ ಆಗಿ ಇದನ್ನು ಹೇಳ್ತಾ ಹೋದರೆ ಈಗ ಶಾರಿಕ್ ಇತ್ತೀಚೆಗಷ್ಟೇ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಈತ ಆರೋಪಿಯಾಗಿರುವಂಥದ್ದು ಈತರು ಕೂಡ ಅಷ್ಟೇ ಆನ್ಲೈನ್ ಮೂಲಕ ಹ್ಯಾಂಡ್ಲರ್ಗಳ ಸಂಪರ್ಕಕ್ಕೆ ಬಂದಿದ್ದು ಅದಾದ ನಂತರ ಈತನನ್ನ ಕಂಪ್ಲೀಟ್ ಆಗಿ ರ್ಯಾಡಿಕಲೈಸ್ ಮಾಡಿದಂತಹ ಹ್ಯಾಂಡ್ಲರ್ಗಳು ನಾಳೆ ದಿನ ನಿಮಗೊಂದು ಟಾಸ್ಕ್ ಕೊಡ್ತೀವಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಅದು ಆ ಒಂದು ಸೂಚನೆ ಪ್ರಕಾರ ಶಾರಿಕ್ ಬಾಂಬ್ಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಶುರು ಮಾಡಿದ ಅದಾದ ನಂತರ ಆತ ಅಂತಿಮವಾಗಿ ಮಂಗಳೂರಿನಲ್ಲಿ ಈ ಒಂದು ಕುಕ್ಕರ್ ಬಾಂಬ್ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತೇಳಿ ತಗೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಚಾನಕ್ ಆಗಿ ಬ್ಲಾಸ್ಟ್ ಆಗಿತ್ತು ಈ ಎಲ್ಲ ಘಟನೆಗಳ ನಂತರ
ಕೇಂದ್ರ ತನಿಖಾ ಸಂಸ್ಥೆಗಳು ಈ ಯುವಕರ ಬಗ್ಗೆ ಮತ್ತು ಇವರು ಯಾವ ರೀತಿ ರಾಡಿಕಲೈಸ್ ಆಗಿದ್ದಾರೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ರು. ಆ ಸಂದರ್ಭದಲ್ಲಿ ಗೊತ್ತಾಗಿರುವಂತ ಮಾಹಿತಿ ಸುಮಾರು 50ಕ್ಕೂ ಅಧಿಕ ಯುವಕರು ಈ ರೀತಿ ರಾಡಿಕಲೈಸ್ ಆಗಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಿಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂತದ್ದು. ಇವರ ಮೇಲೆ ಈಗ ಕೇಂದ್ರ ತನಿಖಾ ಸಂಸ್ಥೆಗಳು ಕಣ್ಣಿಟ್ಟಿದ್ದಾವೆ. ಸಾಕಷ್ಟು ಜನರನ್ನು ಕರೆಸಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಈ ಹ್ಯಾಂಡ್ಲರ್ಗಳು ವಿದೇಶದಲ್ಲಿ ಕುಳಿತುಕೊಂಡು ಇನ್ನೂ ಒಂದಷ್ಟು ಮಂದಿ ಭಾರತದಲ್ಲೇ ಇದ್ದುಕೊಂಡು ಇವರಿಗೆ ಸೋಶಿಯಲ್ ಮೀಡಿಯಾಗಳ ಮೂಲಕ ರಾಡಿಕಲೈಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಅನ್ನುವಂತದ್ದು ಈಗ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಸುನೀಲ್ ಧರ್ಮಸಲ ತಮ್ಮ ಇನ್ಫಾರ್ಮೇಶನ್ಗೆ.